ಸೂರಜ್ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 377, 342, 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 377 ಅಂತ ಹೇಳಿದ್ರೆ ಬಲವಂತವಾಗಿ ಅಸಹಜವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸೋದು, 377 ಸಲಿಂಗ ಕಾಮ ಅಂತ ಹೇಳ್ಬೋದು. ಇನ್ನು ಐಪಿಸಿ ಸೆಕ್ಷನ್ 342 ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಮಾಡೋದು. ಇನ್ನು ಐಪಿಸಿ ಸೆಕ್ಷನ್ 506 ಜೀವ ಬೆದರಿಕೆ ಹಾಕೋದು. ಈ ಮೂರು ಕೇಸ್ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಯಾವುದೇ ವ್ಯಕ್ತಿ, ಅದು ಮಹಿಳೆಯಾಗಿರಲಿ ಪುರುಷನೇ ಆಗಿರಲಿ, ಬೇರೆ ಬೇರೆ ಸೆಕ್ಷನ್ಗಳು ಬಂದೇ ಬರುತ್ತೆ. ಸೊ ಇಲ್ಲಿ 377 ದಾಖಲಾಗಿದೆ. ಒಬ್ಬ ಪುರುಷನ ಮೇಲೆ ಮತ್ತೊಬ್ಬ ಪುರುಷ ಲೈಂಗಿಕ ದೌರ್ಜನ್ಯ ಎಸಗಿದರೆ ಅದು 377 ಆಗುತ್ತೆ. ಬಲವಂತವಾದಂಥ ಸಲಿಂಗ ಕಾಮ ಅದು, 377. ಇನ್ನೊಂದು ಕಡೆ 342, 344-2 ಇದೆಯಲ್ಲ, 342 ಅಂತ ಹೇಳಿದ್ರೆ ಬಲವಂತವಾಗಿ ಆತನನ್ನು ಕೂಡ ಹಾಕೋದು, ಒತ್ತಾಯ ಮಾಡೋದು, ಹೆದರಿಸೋದು, ಬೆದರಿಸೋದು ಇದೆ. ಜೊತೆಗೆ 506 ಇದೆಯಲ್ಲ, ಅದು ಕೊಲೆ ಬೆದರಿಕೆ. ನೀನು ಸಹಕರಿಸದೆ ಹೋದರೆ ನಿನ್ನನ್ನು ನಾನು ಕೊಲೆ ಮಾಡಿಬಿಡ್ತೀನಿ ಅಂತ ಹೇಳಿ ಧಮಕಿ ಹಾಕೋದು, ಜೀವ ಬೆದರಿಕೆ ಒಡ್ಡೋದಾಗುತ್ತೆ. ದೂರಿನಲ್ಲಿ ದೂರುದಾರ ಅಥವಾ ಸಂತ್ರಸ್ತ ವಿವರಿಸಿರುವ ಹಾಗೆ ಆತ ಗನ್ನಿಕಡದ ತೋಟದ ಮನೆಗೆ ಕರೆಸಿಕೊಂಡು ಬಾಗಿಲು ಹಾಕಿಕೊಂಡು ಹೇಗೆ ಆತನನ್ನು ಬಲವಂತವಾಗಿ ಇಂಥ ಕ್ರಿಯೆಗೆ ಒಪ್ಪಿಕೊಳ್ಳುವ ಹಾಗೆ ಮಾಡ್ತಾನೆ ಅನ್ನೋದನ್ನು ಆತ ವಿವರಿಸಿದ್ದಾನೆ. ಅದರ ಅನ್ವಯ ಈ ಸೆಕ್ಷನ್ಗಳನ್ನು ದಾಖಲು ಮಾಡಿದ್ದಾನೆ.